ಅಮೃತ್ ನೋನಿ ಔಟ್ ಆಫ್ ದ ಕ್ಯಾರೆಕ್ಟರ್ ಬರಲೇಬೇಕಲ್ವ ನೀನು ಎಲ್ಲದಕ್ಕೂ ಅಣ್ಣವ್ರನ್ನ ಕಂಪೇರ್ ಮಾಡ್ತಿದ್ದೀನಿ ಒಂದು ಇನ್ನೊಂದು ಕಡೆ ನೋಡಕ್ಕೆ ಹೋದರೆ ಕಲ್ಪನಾ ಅವರು ಎಷ್ಟು ಒಳ್ಳೆ ನಟಿ ಅವರು ಕೂಡ ಕಟ್ ಹೇಳಿದ್ಮೇಲೂ ಎಷ್ಟು ಹೊತ್ತು ಈ ಶರಪಂಚರಾದಲ್ಲಿ ನಾವು ಕೇಳಿದ್ದೀವಿ ಕತೆಗಳನ್ನ ಕಟ್ ಹೇಳಿದ್ಮೇಲೂ ಅದ್ರೊಳಗಡೆ ಮುಳುಗೋಗ್ಬಿಟ್ಟಿದ್ರಂತೆ ಆ ಪಾತ್ರದಲ್ಲೇ ಇದ್ಬಿಟ್ಟಿದ್ರಂತೆ ಸೈಕಾಲಜಿಕಲಿ ಎಷ್ಟು ಎಫೆಕ್ಟ್ ಆಗ್ಬೋದು ಒಬ್ಬ ನಟಿ ನಟ ಅನ್ನೋರಿಗೆ ಅಂತ ಹೇಳಿದ್ರು ಇನ್ನೂ ಅದರೊಳಗಡೆ ಅವರು ಸೋಫಾ ಹರಿಯೋ ಸೀನಲ್ಲಿ ಎಷ್ಟೊತ್ತಾದಮೇಲೂ ಇನ್ನೂ ಅದೇ ಪಾತ್ರದಲ್ಲೇ ಇದ್ದು ಬಿಟ್ಟಿದ್ರಂತೆ ಅವರು ಸೊ ಇಟ್ ಮೈಟ್ ಇಂಪ್ಯಾಕ್ಟ್ ನಮಗೆ ಗೊತ್ತಿಲ್ಲ ಹಾಗೆ ಪ್ರಾಬಬ್ಲಿ ಇವರು ಜೀವನದಲ್ಲಿ ಕಟ್ಟೇ ಹೇಳಿಕೊಳ್ಳಿಲ್ವ ಅಂತ ಮಚ್ಚು ಕತ್ತಿಲ್ಲ ಲಾಂಗು ಹಿಡ್ದೋರು ಕಟ್ಟು ಹೇಳ್ಕೊಳ್ಳೇ ಇಲ್ವ ಜೀವನದಲ್ಲಿ ಮ ಕೊಚ್ಚಾಕೋವರೆಗೂ ಬಂದೇ ಬಿಟ್ರ ಇವಾಗ ಜೇಲ್ ಸೇರೋವರೆಗೂ ಇನ್ನೂ ಕಟ್ಟು ಇಲ್ಲ ಅವರು ಜೀವನದಲ್ಲಿ ಈಗ ಅವರು ಜೈಲಿಂದ ಹೆಂಗೆ ಯಾವ ಆಸರೆ ಇಟ್ಕೊಂಡು ಆಚೆ ಬರಲಿ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಹೊರತು ಇನ್ನು ಬೇರೆ ದಾರಿ ಇಲ್ಲ ಇವಾಗ ಯಾವುದೇ ಒಂದು ವ್ಯಕ್ತಿಗಾದ್ರೂ ಇಲ್ಲಿಂದ ನಾನು ಹೇಗೆ ಆಚೆ ಬರಲಿ ಯಾವ ಯಾರ ಹೆಲ್ಪ್ ಸಹಾಯದಿಂದ ನಾನು ಎಷ್ಟು ಬೇಗ ನನಗೆ ಬೇಲ್ ಸಿಗುತ್ತೆ ಸಿಗುತ್ತಾ ಅನ್ನೋದೊಂದು ಮೊರೆ ಹೋಗ್ತಾಯಿರ್ತಾರೆ ಬಿಟ್ಟರೆ ಇನ್ನು ಬೇರೆ ದಾರಿ ಇಲ್ಲ ಅವ್ರಿಗೆ ಈಗ ಇದೇ ಸಿ ವಿ ನಾಗೇಶ್ ಅವರು ಏನೇನು ಎಲ್ಲೆಲ್ಲಿ ಚಾರ್ಜ್ ಶೀಟಲ್ಲಿ ಏನೇನು ಸಿಗುತ್ತೆ ಅವರಿಗೆ ಅಂತ ಒಂದು ಹುಡುಕ್ತಾಯಿರ್ತಾರೆ ಹೊರತು ಇನ್ನು ಬೇರೆ ದಾರಿ ಇಲ್ಲ ಅವರಿಗೆ ಬಟ್ ಆ್ಯಸ್ ಅ ವ್ಯಕ್ತಿ ನಾನು ನೋಡೋದಾದರೆ ಪಶ್ಚಾತ್ತಾಪ ಬಹುಶಃ ಭಯಂಕರ ಕಾಡ್ತಾ ಇಷ್ಟೊತ್ತಿಗೆ ಇಷ್ಟೊತ್ತಿಗಾಗಲೇ ಅವರಿಗೆ ಮಾಡಬಾರ್ದಾಗಿತ್ತು ನಾನು ಎಂಥ ಕುಡ್ದೇಟಲ್ಲಿ ಏನು ಮಾಡಿದೆ ನಾನು ಈ ಥರದ್ದು ಯಾಕೆ ಮಾಡಿಕೊಂಡೆ ನಾನು ನಾನು ವಾಪಸ್ಸು ನನ್ನ ಹೆಂಡತಿ ಮಗು ನಾನಾಯಿತು ನನ್ನ ಸಿನಿಮಾಗಳಾಯಿತು ನನ್ನ ಕೆರಿಯರ್ ಆಯಿತು ನನ್ನ ಪಾಡಿಗೆ ನಾನು ಇದು ಹುಟ್ಟಿದ್ದಿದ್ರೆ ಆಗ್ತಾಯಿತ್ತು ಅಂಥದ್ದು ತುಂಬ ಇರುತ್ತೆ ಅವ್ರಿಗೆ ಇವಾಗಲೇ ಮತ್ತು ಇಫ್ ಇಟ್ ಈಸ್ ಲಾಂಗ್ ಟರ್ಮ್ ಜೈಲ್ ವಾಸ ಅನ್ನೋದಾದರೆ ಐ ಆಮ್ ಶೋರ್ ಎಷ್ಟರ ಮಟ್ಟಿಗೆ ನಾನು ನನ್ನ ಕೆರಿಯರ್ ವೈಸ್ಗೆ ಹೇಗೆ ಅವ್ರಿಗೆ ನಾನು ಆಚೆ ಬರಲಿ ಯಾವಾಗ ಸಿನಿಮಾಗಳಿಗೆ ನಾನು ಕೊಟ್ಟಿರೋ ಪ್ರಾಮಿಸ್ಗಳನ್ನು ನಿಭಾಯಿಸ್ಕೊಂಡು ಹೋಗಲಿ ಮತ್ತು ನಾನು ಹೆಂಗೆ ಇವ್ರಿಗೆ ನಾನು ಹೆಂಡದ ವಿಜಯಲಕ್ಷ್ಮಿಯವ್ರಿಗಾಗಿ ಆಗಿರ್ಬೋದು ಅಥವಾ ನನ್ನ ಮಗ ವಿನೀಶ್ಗಾಗಿರ್ಬೋದು ಹೇಗೆ ಅಪ್ಪನಾಗಿ ಮತ್ತು ಗಂಡನಾಗಿ ಹೇಗೆ ಬದುಕನ್ನು ನಾನು ಅವ್ರಿಗೆ ಕ್ಷಮೆ ಕೇಳಿಕೊಂಡು ಇರಲಿ ಅನ್ನೋವಂಥದ್ದು ವ್ಯಕ್ತಿ ವ್ಯಕ್ತಿಯಾಗಿ ಅವರಿಗೆ ತುಂಬ ಅಂದರೆ ತುಂಬ ಕಾಡ್ತಾಯಿರುತ್ತೆ ಅದು ಮಾತ್ರ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ ಒಂದು ತಪ್ಪಿಗೆ ಕ್ಷಮೆ ಎರಡನೇ ತಪ್ಪಿಗೆ ಕ್ಷಮೆ ಬಟ್ ಸೀರೀಸ್ ಆಫ್ ತಪ್ಪಿಗೂ ಕೂಡ ಕ್ಷಮಿಸ್ತಾ ಬರೋ ಅಂಥದ್ದು ಒಂಥರ ತಿಕ್ ಸ್ಕಿಂಡ್ ಆಗಿಬಿಡ್ತಾರ ಅಂತ ಒಂಥರ ಏನಾಗುತ್ತೆ ಯಾ ನಾನು ಏನು ಮಾಡಿದ್ರು ಸೈಸ್ಕೋತಾರೆ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಉಡಾಫೆತನ ಒಂದು ಬೆಳೆಯುತ್ತೆ ಆಮೇಲೆ ತನಗೆ ತಾನು ಸುಪ್ರೀಮು ನಾನು ಯಾರು ಕೇಳ್ತಾರೆ ನಾನು ಏನು ಮಾಡಿದ್ರು ನಡೆಯುತ್ತೆ ಅಥವಾ ಮತ್ತು ಬುದ್ಧಿವಂತ ಆಮೇಲೆ ಯಾವನೋ ಓದ್ದಿರೋನಲ್ಲ ಅಥವಾ ಜಗತ್ತು ಗೊತ್ತಿರೋನು ಅಲ್ಲ ಯಾವನೋ ಪೆದ್ದ ಅಂಥ ದರ್ಶನ ಅಲ್ಲ ಅಲ್ಲ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಎಲ್ಲ ಗೊತ್ತಿದೆ ಪ್ರಪಂಚ ಜ್ಞಾನ ಆಗಿದೆ ಮತ್ತೆ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಒಂದು ಗೆ ಏನಾಗೋಯ್ತು ತಾನು ಸುಪ್ರೀಮು ತಾನು ಪವರ್ಫುಲ್ಲು ತಾ ಹತ್ರ ಎಷ್ಟು ಜನ ಬೇಕು ನೀನು ತಿರುಗಿ ನೋಡಿದ್ರೆ ಲಕ್ಷ ಜನ ನಿಂತಿದ್ದಾರೆ ನನಗೆ ಎಲ್ಲರೂ ಗೊತ್ತು ಪವರ್ಫುಲ್ ಪೀಪಲ್ ಗೊತ್ತು ಇನ್ಫ್ಲುಯೆನ್ಷಿಯಲ್ ಪೀಪಲ್ ಗೊತ್ತು ಅಯ್ಯೋ ತಪ್ಪಾಗೋಯ್ತು ಬಿಡೋಣ ಅಂತಂದರೆ ಆಯ್ತು ಬಿಡೋ ಆಯ್ತು ಬಿಡೋಣ ಅಂತ ಹೇಳೋಕ್ಕೆ ಒಂದಿಷ್ಟು ಜನ ಇದ್ದಾರೆ ಬಾಸ್ ನೀವೇನು ಮಾಡಿದ್ರು ನಡೆಯತ್ ಬಿಡಿ ಬಾಸ್ ಒಂದು ಸಾರಿ ಅಂದರೆ ಮುಗೀತು ಅನ್ನೋ ಥರದ್ದು ಒಂದು ಭ್ರಮೇಲಿ ಬದುಕ್ಬಿಡ್ತಾ ಇದ್ದರು ಆ ದರ್ಶನ್ನು ಏನು ಮಾಡಿದ್ರು ಕೇಳಿದಾಗ ತಪ್ಪಾಯ್ತು ಅಂತ ಹೇಳೋಕ್ಕೆ ಬೆನ್ನೆಲ್ಬಾಗೆ ಹೆಂಡ್ತಿನೇ ನೆನ್ಬಿಟ್ಟಿದ್ದಾಳೆ ಹೊಡಿಸ್ಕೊಂಡ್ರು ಓಕೆ ಒಂದು ಕಡೆ ಹೋದರೆ ಜೈಲಿಗೆ ಬಂದು ಅಲ್ಲಿ ಅವರೇ ಹೇಳ್ಕೊಂಡಂಗೆ ಅಷ್ಟು ಜನ ನೋಡಿದೆ ನಾನು ತಪ್ಪು ಮಾಡಿದವ್ರು ತಪ್ಪು ಮಾಡದೇ ಇರೋರು ಇದ್ದರು ಅವರು ಕೊಲೆಗಡ್ಕ್ರಿದ್ದರು ಅವರಿಂದ ಒಂದು ಪಾಠ ಬಂದೆ ಯಾವುದನ್ನ ಮಾಡಬಾರ್ದು ಅನ್ನೋದು ನಾನು ಅರ್ತ್ಕೊಂಡು ಬಂದೆ ಅಂತ ಇದೇ ದರ್ಶನ್ ಹೇಳ್ಕೊಂಡ್ರು ಜೈಲಿಗೆ ಹೋಗಿ ಬಂದಾಗ ಮತ್ತು ಈ ಊರು ಕೊಲೆನೇ ಮಾಡಿಬಿಟ್ಟು ಹೋಗ್ಬಿಟ್ಟು ಐ ಮೀನ್ ಗೊತ್ತಿಲ್ಲ ನಮಗೆ ಕೊಲೆ ಮಾಡಿದಾರ ಇಲ್ವಾ ಅಂತ ಬಟ್ ಇವ ಕೊಲೆಗೊಂದು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಲ್ಲ ಈ ನಾವು ಸೊ ಅಂಥದ್ರಲ್ಲಿ ಇವಾಗ ಆರೋಪದಲ್ಲಿ ಒಳಗಡೆ ಹೋಗಿದ್ದಾರೆ ಅಂತಂದರೆ ನಮಗನ್ಸೋದು ಏನು ಅಂತಂದರೆ ಅಗೇನಿಲ್ ನಾನು ನಾನು ಬ್ಲೇಮ್ ಮಾಡೋದು ಕುಡ್ತಕ್ಕೆ ಬ್ಲೇಮ್ ಮಾಡೋದು ನಾನು ಒಂದು ಒನ್ ಆ್ಯರೆನ್ಸ್ ಬಂದ್ಬಿಡುತ್ತೆ ಅಥವಾ ಒಂದು ತನ್ನ ಬುದ್ಧಿ ತನ್ನ ಸ್ಥಿಮಿತದಲ್ಲೇ ಇರೋದಿಲ್ಲ ಅಂತ ಇವಾಗ ನೋಡಿ ಬೆಳಗ್ಗೆ ಆದರೆ ಇವಾಗ ಮಹಜರ್ ಟೈಮಲ್ಲಿ ನಾವು ನೋಡ್ತಾ ಇದ್ದೀವಿ ದರ್ಶನ್ನ ಅವ್ರನ್ನ ಅವರ ಬಿಹೇವಿಯರ್ನ ನೋಡ್ತಾ ಇದ್ದೀವಿ ತಲೆ ತೆಗಿಸ್ಕೊಂಡಿರ್ತಾರೆ ಅವ್ರು ಪಾಡ ಅವ್ರು ಮಾತಾಡೋದಿಲ್ಲ ಅವರು ಅಂಥ ಬಿಹೇವಿಯರನ್ನು ಓನ್ಲಿ ವೆನ್ ಆಗಿ ಅಂದರೆ ಏನು ಒಳಗಡೆ ಏನು ಇರಬಾರ್ದು ಅವ್ರಿಗೆ ಅಂಥವಾಗ ನೋಡ್ತೀವಿ ದರ್ಶನ್ನ ಅವರು ಕುಡಿದಾಗ ಮಾತ್ರ ಹೀಗೆ ಮಾಡ್ತಾರೆ ಆ್ಯಂಡ್ ಯಾವ ಲೆವೆಲ್ವರೆಗೂ ನೀನು ನಿನ್ನ ಬುದ್ಧಿನ ಕಳ್ಕೊಂಬಿಡ್ತೀಯಾ ಅಂತ ಅನ್ನೋ ಒಂದು ವ್ಯಕ್ತಿನ ನಾವು ನೋಡ್ತೀವಿ ಆ್ಯಂಡ್ ಎಲ್ಲದಕ್ಕೂ ನಾನು ಪವರ್ಫುಲ್ಲು ನನ್ನ ನನ್ನ ಇನ್ಫ್ಲೂಯೆನ್ಷಿಯಲ್ಲು ದುಡ್ಡಿದೆ ನನ್ನ ಹತ್ರ ಅಥವಾ ನನಗೆ ತುಂಬ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ನನಗೆ ಗೊತ್ತಿದ್ದಾರೆ ನಾನು ಏನು ಮಾಡಿದ್ರು ನನ್ನ ಬಚಾವಿಗೆ ಬರ್ತಾರೆ ಅನ್ನೋ ಅಂಥದ್ದೊಂದು ಭ್ರಮೆನಲ್ಲಿ ಅವರು ಇದ್ದಾರೆ ಹಂಗೆ ನಡೆಯೋದಿಲ್ಲ ಆ್ಯಕ್ಚುಲಿ ಅದು ವರ್ಕ್ ಆಗೋದಿಲ್ಲ ಹಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ